ಅಧಿಕಾರ ಯಾವುದೂ ಶಾಶ್ವತವಲ್ಲ. ಇವತ್ತು ಚಂದ್ರಶೇಖರ್ ನಮ್ಮ ಜೊತೆಯಲ್ಲಿಲ್ಲ, ಮಾಜಿ ಪ್ರಧಾನಿಗಳು. ಆದರೆ ಅವರೊಂದು ಮಾಡಿರ್ತಕ್ಕಂಥ ಪಾದಯಾತ್ರೆ ಇವತ್ತಿಗೂ ಸಹ ಜನರ ಮನಸ್ಸಿನಲ್ಲಿ ಇನ್ನೂ ಚರ್ಚೆ ಆಗ್ತಕ್ಕಂಥ ರೀತಿಯಲ್ಲಿದೆ. ಬಹುಶಃ ಅದ ನಂತರ ಒಂದು ಎರಡು ಮೂರು ಪಾದಯಾತ್ರೆ ಮತ್ತು ರಥಯಾತ್ರೆ ನಡೆದಿದ್ರು, ಇನ್ನೊಂದು ಅದಕ್ಕೆ ಸರಿಸಮಾನವಾದಂಥ ಪಾದಯಾತ್ರೆ ಏನಾದರೂ ಆಗಿದ್ದರೆ ಅದು ಭಾರತ್ ಜೋಡೋ ಪಾದಯಾತ್ರೆ. ಮತ್ತು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪಕ್ಷ, ಒಂದು ಕಡೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು, ಅವರಿಬ್ಬರು ಇಡೀ ಪಕ್ಷವನ್ನು ಕೋವಿಡ್ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಕೊಟ್ಟುಕೊಂಡು ಸರ್ಕಾರ ಮಾಡೋಕ್ಕಾಗದೇ ಇರೋಂಥ ಎಲ್ಲ ಥರದ ಕಾರ್ಯಕ್ರಮಗಳನ್ನ ಮತ್ತು ಆ ಒಂದು ಕೋವಿಡಿಂದ ಸಫರರೇನಿದ್ದಾರೆ ಅವರಿಗೆ ಬೆನ್ನೆಲುಬಿಗೆ ನಿಂತ್ಕೊಂಡಂಥದ್ದು ಈ ರಾಜ್ಯದ ಕಾಂಗ್ರೆಸ್ಸಿನ ಮುಖಂಡರು, ಪ್ರತಿ ಕ್ಷೇತ್ರದ ಎಲ್ಲರೂ ಆ ಒಂದು ಇದಕ್ಕೆ. ಇವೆಲ್ಲ ಒಂದೊಂದೇ ಒಂದೊಂದು ಇತಿಹಾಸವನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ನಮ್ಮ ಪಕ್ಷ ಮಾಡ್ಕೊಂಬಂದಿದೆ. ಈಗ ನಮಗೆ ಚುನಾವಣೆ ಹತ್ರ ಇರೋದ್ರಿಂದ ಬಹುಶಃ ಇದು ಸಹ ಈ ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶ ಇದು ಒಂದು ಮೊದಲನೇ ಇವೆಲ್ಲರ ಜೊತೆಗೆ ಇದು ಒಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ತೀನಿ. ಇದು ನಾವ್ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ದೊಡ್ಡ ಸಮಾವೇಶ ಆಗುತ್ತೆ. ಇದಕ್ಕೆ ಎಲ್ಲ ಥರದ ಸಿದ್ಧತೆಗಳು ಸಹ ನಡೆದಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಿಂದ ಇಲ್ಲಿ ಕೂತಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರು, ನಾನು, ಜಿಲ್ಲಾಧ್ಯಕ್ಷರು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು, ರವಿಯವರು, ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ಕಂಟಿ, ಎಸ್ ಟಿ ಘಟಕದ ಅಧ್ಯಕ್ಷರಾದಂಥ ಶ್ರೀನಿವಾಸು, ನಮ್ಮ ವಿಜಯಲಕ್ಷ್ಮಿ ಅವರು, ಡಾಕ್ಟರ್ ಕೃಷ್ಣ ಅವರು, ಸಿದ್ದಾರೂಢ ಅವರು, ಆತ್ಮಾನಂದರು ಬಂದಿಲ್ಲ, ಚಂದ್ರಶೇಖರ್ ಬಂದಿಲ್ಲ, ನಮ್ಮ ಎಮ್ ಎಲ್ ಸಿ ಅವರಿಬ್ಬರು ಬಂದಿಲ್ಲ. ಸೊ ಎಲ್ಲರೂ ಒಟ್ಟಾಗಿ ನಾವು ಇದೊಂದು ಭಾಳ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಘಟಕಗಳ ಎಸ್ ಸಿ ಎಸ್ ಟಿದ ಪದಾಧಿಕಾರಿಗಳು ಮತ್ತು ಜನರಲ್ ಎಲ್ಲ ಪದಾಧಿಕಾರಿಗಳು ಸಹ ಎಲ್ಲರೂ ಒಗ್ಗಟ್ಟಾಗಿ 8ನೇ ತಾರೀಕು ನಮ್ಮ ಜಿಲ್ಲೆಯಿಂದ 7 ಕ್ಷೇತ್ರದಿಂದ 100ರಿಂದ 150 ಬಸ್ಸು ಸೊ ಈ ಸಮಾವೇಶದಲ್ಲಿ ಸಾಕ್ಷಿಯಾಗ್ತವೆ. ಸೊ ಅಲ್ಲಿ ಯಾವ್ಯಾವ ತಾಲೂಕಿನಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ರಾತ್ರಿ ಹೊರಡೋದೋ ಬೆಳಗಿನ ಜಾವ ಹೊರಡೋದೋ ಅಥವಾ